నంజేగౌడ్రునికెళ్ళాల, ఇక్కడే ఊడి విజయ కుమార్ గెళ్ళాల, అక్కడే రామేగౌడ్రునికి వెళ్ళాల. గెల్లో దొందే పార్టీ, భారతీయ జనతా పార్టీ, మంజునాథ్ గౌడ్రు. ఏనమ్మా మాలూరు తాలూకునల్లి సుమారు 30,000కు హెచ్చిగే అపార సంఖ్యద సంఖ్య నమ్మ బిజెపి కార్యకర్తలు బందు భారతీయ జనతా పార్టీ అభ్యర్థి అయినంత కేఎస్ మంజునాథ్ గౌడ్రుగే బెంబల సూచిసి ನಾವು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ, ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ, ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ನಾವು ಮೊದಲಿಂದನು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಸೂಚಿಸಿಕೊಂಡು ಬಂದಿದ್ದೀರಿ. ಈಗಲೂ ನಾವು ಮಂಜುನಾಥ ಗೌಡರ ಅಭ್ಯರ್ಥಿಯಾಗಿ ನಮ್ಮನ್ನು ಕೊಟ್ಟಿರೋದಕ್ಕೆ ನಾವು ಅತ್ಯಧಿಕ ಮತಗಳ ಅಂತರದಿಂದ ನಾವು ಗೆಲ್ಲಿಸ್ಕೊಡ್ತೀರಿ ಅಂತೇಳಿ ಇವತ್ತು ಏನು ಅಭೂತಪೂರ್ವದಂತ ಒಂದು ಬೆಂಬಲವನ್ನು ಸೂಚಿಸಿದರೆ, ಬೆಂಬಲ ನೋಡ್ತಾ ಇದ್ರೆ ನಾವು 100% ಮಾಲೂರು ತಾಲೂಕಿನಲ್ಲಿ ಗೆಲ್ಲೇ ಗೆಲ್ತೀರಿ. ಇಲ್ಲಿ ವಿರೋಧ ಪಕ್ಷದವರ ಪಿತೂರಿಗಳನ್ನು ನಾನು ನೋಡ್ತಾನೆ ಇದ್ದೀರಿ. ಬೇರೆ ಬೇರೆ ಕಡೆಯಿಂದ ನಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ಕರ್ಕೊಂಡ್ಬಂದು ಮನೆಗಳಲ್ಲಿ ಹೋಗಿ ಅವರು ಬೆದರಿಕೆಗಳು ಹಾಕಿ ನೀವು ನಮಗೆ ವೋಟ್ ಹಾಕಬೇಕು, ಇಲ್ಲ ನೀವು ಮನೆ ಕಡೆ ಯಾವ ಥರ ಬರ್ತೀರ ನಾವು ನೋಡ್ತೀರಿ ಅನ್ನೋ ಲೆಕ್ಕಾಚಾರದ ಬೆದರಿಕೆಗಳನ್ನು ಹಾಕ್ತಾ ಇದ್ದೀರ. ಈ ಬೆದರಿಕೆಗಳದೆಲ್ಲ ನಡೆಯಲ್ಲ. ನಾವು ಮಾಲೂರು ತಾಲೂಕಿನವರೇ, ಮಾಲೂರು ತಾಲೂಕು ಇಷ್ಟು ವರ್ಷ ಶಾಂತಿ ರೀತಿಯಲ್ಲಿ ನೆಮ್ಮದಿಯನ್ನು ಕಾಪಾಡಿಕೊಂಡು ಯಾರೇ ಅಭ್ಯರ್ಥಿಗಳಾಗಿ ಗೆದ್ರೂ ಜನಗಳ ಆಶೀರ್ವಾದ ಪ್ರೀತಿಯಿಂದ ಪಡ್ಕೊಳ್ಬೇಕೇ ವಿನಃ ಬಲವಂತವಾಗಿ ಹೋಗಿ ಧಮಕಿಗಳು ಹಾಕೋದ್ರ ಮುಖಾಂತರ ಪಡ್ಕೊಂಡು ಕೊಡ್ದು ಇವತ್ತು ಯಾರು ನರೇಂದ್ರ ಮೋದಿ ಅಂತ ಹೇಳಿ ಹೇಳ್ಕೊಂಡು ಮೊದಲಿಂದನೂ ಓಡಾಡ್ತಾ ಇದ್ರು. ಅವರು ಯಾರೇ ಡೊಂಗಿಗಳಿದ್ದಾರೆ, ಸಂಜೆ ಆದರೆ ಅವ್ರ ಟೋಕನ್ ಹಾಕೊಳ್ಳೋದಕ್ಕೋಸ್ಕರ ಯಾರ್ಯಾರು ಅವ್ರು ಬಂದ ಕೊಡ್ತಾ ಇದ್ದಾರೆ ಇದೆಲ್ಲ ಜನಕ್ಕೆ ಗೊತ್ತಿರ್ತಕ್ಕಂಥ ಒಂದು ವಿಷಯ. ಅದಕ್ಕೋಸ್ಕರ ಇವತ್ತು ನಂಜೇಗೌಡನ ಸೋಲಿಸಿ ಮನೆ ಕಳಿಸ್ಬೇಕಂತೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ, ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ರಾಜ್ಯಕ್ಕೆ, ಈ ಜನತೆಗೆ, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನೋಡಿ, ಹಳ್ಳಿ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ನೋಡಿದಾಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮಾಲೂರು ತಾಲೂಕಿನಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ಹಿಂದೆಯಿಂದನು ಈ ರೀತಿಯಾದಂಥ ಭ್ರಷ್ಟಾಚಾರ ಹಿಂದೆ ಯಾವುದೇ ಜಾತಿ ಭೇದ ಮಾಡದೆ ಶಾಂತ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗಿರ್ತಕ್ಕಂಥ ನಾಯಕರು ಕೆಎಸ್ ಮಂಜುನಾಥ್ ಗೌಡ್ರು. ಇಲ್ಲಿ ಯಾವುದೇ ಒಂದು ಜಾತಿ ಒಂದು ಜನಾಂಗಕ್ಕೆ ವೋಟ್ ಹಾಕೋದ್ರಿಂದ ಯಾರು ಗೆಲ್ಲಕ್ಕಾಗಲ್ಲ, ನಾವು ಗೆಲ್ಲಕ್ಕಾಗಲ್ಲ. ಎಲ್ಲ ಜಾತಿ ಜನಾಂಗನ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ಗೆಲ್ಲಕ್ಕಾಗಂಥದ್ದು ಅದನ್ನು ಮನಸ್ಸಲ್ಲಿಟ್ಕೊಂಡು ನಮ್ಮ ಮಾಲೂರು ತಾಲೂಕಿನ ಜನತೆ ಮತ್ತು ಪುರಸಭೆಯಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನತೆ ಎಲ್ಲರೂ ಒಟ್ಟಿಗೆ ಶಾಂತ ರೀತಿಯಲ್ಲಿ ಇರಬೇಕು. ಇವತ್ತೇನು ಹಿಂದೆಯಿಂದಲೂ ಶಾಂತಿ ರೀತಿಯಲ್ಲಿ ಅದು ಬೇರೆ ಬೇರೆ ಪಾರ್ಟಿಯವರು ಗೆದ್ದಾಗ ಶಾಂತತೆಯನ್ನು ಕಾಪಾಡಿದ್ದಾರೆ. ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಏನೇನು ಇಲ್ಲಿ ರೌಡಿಸಮ್ ಇನ್ನೊಂದು ಮತ್ತೊಂದು ಮಾಡಕ್ಕೆ ಶುರು ಮಾಡಿದ್ದಾರೆ. ಇದನ್ನೆಲ್ಲ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಗೆದ್ದಿಲ್ಲ, ಆಗ್ಲೇ ಈ ತರ ಎಲ್ಲ ಶುರು ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಯಾವ ತರ ಅಂತೇಳಿ ಈಗಾಗಲೇ ಯೋಚನೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ನಂಜೇಗೌಡ್ರನ್ನ ಗೆಲ್ಲಲ್ಲ, ಈ ಕಡೆ ಊಡಿ ವಿಜಯ ಕುಮಾರ್ ಗೆಲ್ಲಲ್ಲ, ಅಕ್ಕಡೆ ರಾಮೇಗೌಡ್ರನ್ನ ಗೆಲ್ಲಲ್ಲ. ಗೆಲ್ಲೋದೊಂದೇ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ, ಮಂಜುನಾಥ್ ಗೌಡ್ರು.